ರಾತ್ರೋರಾತ್ರಿ ಬಿಬಿಎಂಪಿ ಅಧಿಕಾರಿಗಳು ಜೆಸಿಬಿ ತಂದು ದೇವಸ್ಥಾನ ಹಾಗೂ ಚರ್ಚ್ ಅನ್ನು ತೆರವುಗೊಳಿಸಿರುವ ಘಟನೆ ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿ ನಡೆದಿದೆ. ಕಳೆದ 30 ವರ್ಷಗಳಿಂದ ಇದ್ದ ಅಮ್ಮ ಶಕ್ತಿ ದೇವಸ್ಥಾನ ಹಾಗೂ ಹಿಂಬದಿಯಲ್ಲಿದ್ದ ಚರ್ಚ್ ಅನ್ನು ಜೆಸಿಬಿಗಳ ಮೂಲಕ ತೆರವುಗೊಳಿಸಲಾಗಿದೆ. ಜೆಸಿಬಿ ಶಬ್ದ ಕೇಳುತ್ತಿದ್ದಂತೆ ಸ್ಥಳೀಯರೆಲ್ಲರೂ ಮನೆಯಿಂದ ಹೊರಗಡೆ ಬಂದು ಗಲಾಟೆ ಮಾಡಲು ಮುಂದಾದಾಗ ಪೊಲೀಸರು ಅವರನ್ನು ತಡೆದು ಕಾರ್ಯಾಚರಣೆಗೆ ನೆರವು ಮಾಡಿಕೊಟ್ಟಿದ್ದಾರೆ. ಇನ್ನು 1976ರಲ್ಲಿ ಡಾಕ್ಟರ್ ನಾಗರಾಜು ಎಂಬುವರಿಗೆ ಸೇರಿದ 19,000 ಚದರ ವಿಸ್ತೀರ್ಣದ ಸುಮಾರು 30 ಕೋಟಿ ಬೆಲೆ ಬಾಳುವ ಈ ಜಾಗವನ್ನು ಆಸ್ಪತ್ರೆ ಕಟ್ಟುವ ಸಲುವಾಗಿ ಬಿಟ್ಟುಕೊಡಲಾಗಿತ್ತಂತೆ. ಅದಾದ ಬಳಿಕ ಇಲ್ಲಿನ ಸ್ಥಳೀಯರು ಇಲ್ಲಿ ದೇವಸ್ಥಾನ ನಿರ್ಮಿಸಿ ಆಸ್ಪತ್ರೆ ಕಟ್ಟೋದಕ್ಕೆ ಅಡ್ಡಿ ಮಾಡ್ತಿದ್ರೆಂದು ಬಿಬಿಎಂಪಿ ಸ್ವತಃ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿತ್ತು. ತಕ್ಷಣ ಜಾಗವನ್ನು ಖಾಲಿ ಮಾಡುವಂತೆ ಈ ಹಿಂದೆ ಬಿಬಿಎಂಪಿ ನೋಟಿಸನ್ನು ಸಹ ಜಾರಿ ಮಾಡಿತ್ತಂತೆ. ನಂತರ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾದ ಬೆನ್ನಲ್ಲೇ ತಡರಾತ್ರಿ ಬಂದು ದೇವಸ್ಥಾನದ ಮತ್ತು ಚರ್ಚ್ ಅನ್ನು ಕೆಡವಿದ್ದಾರೆ. ಇದರಿಂದ ರೊಚ್ಚಿಗಿದ್ದ ಸ್ಥಳೀಯರು ಹೈಗ್ರೌಂಡ್ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ನಾವೆಲ್ಲ ಇವತ್ತು ಪೂಜೆ ಮಾಡಿಬಿಟ್ಟು 9-10 ಗಂಟೆ ತನಕ ಕೂತಿದ್ವಿ. ಆಮೇಲೆ ಎಲ್ಲ ಹೋಗಿ ಮನೆಗೆ ಊಟ ಮಾಡ್ಕೊಂಡು ಮಲ್ಕೊಂಡಿರುವಾಗ ಸುಮಾರು ಪೊಲೀಸ್ಗಳು ಬಂದರು. ನಾವು ಹಂಗೆ ಕೇಳ್ತೀವಿ, ಏನು ಸರ್ ಏನಿಲ್ಲ ಅಂತ. ಗಾಡಿಗಳನ್ನೆಲ್ಲ ಎತ್ತರಿ, ಇಲ್ಲಿಂದ ಗಾಡಿಗಳನ್ನೆಲ್ಲ ತೆಗೆಸಿ ಹಾಕಿ ಒಳಗಡೆ ಹಾಕಿ ಅಂದರು. ಎಲ್ಲ ಇದು ಏನಕ್ಕೋ ಬಂದಿದ್ದಾರೆ ಅವರು, ಟ್ರೈನಿಂಗ್ ಅವರು ಅಂತ ನಾವು ತಿಳ್ಕೊಂಡಿದ್ದೀವಿ. ನಮ್ಮನ್ನೆಲ್ಲ ಒಳಗಡೆ ತಳ್ಳಿಬಿಟ್ಟೆ, ಫುಲ್ ಪೊಲೀಸ್ ಅವ್ರ ಮೇಲಿಂದ ಕೆಳಗಡೆ ತನಕ ಎಲ್ಲರನ್ನ ಹಿಂಗೆ ಇಟ್ಕೊಂಡ್ಬಿಟ್ಟು ಸರ್. ಒಬ್ಬರನ್ನ ಆಚೆ ಬಿಟ್ಟಿಲ್ಲ, ಒಬ್ಬರನ್ನ ಆಚೆ ಬಿಟ್ಟಿಲ್ಲ. ನಮ್ಮ ದೇವ್ರನ್ನ ತಗೊಂಡ್ರು, ಹೊರ್ದಾಗ್ಬಿಟ್ರು. ನಮ್ಮ ತಾಯಿನ ತಗೊಂಡು ಸೇರ್ಸಾಗ್ಬಿಟ್ರು. ನಾನು ಎಷ್ಟು ಓಂಶಕ್ತಿ ದೇವಸ್ಥಾನ ಚರ್ಚ್ ಒಂದು ಎರಡು ಹೊಡೆದಾಕ್ಬಿಟ್ರು. ಯಾರ್ದು ಅಂತಾನೆ ಗೊತ್ತಿಲ್ಲ ಸರ್. ಇಲ್ಲಿ 60 ವರ್ಷದಿಂದ ನಾವು ವಾಸ ಮಾಡ್ತಾ ಇರೋದು, 30 ವರ್ಷದಿಂದ ದೇವಸ್ಥಾನ ಇರೋದು. ಯಾರ ಜಾಗ ಇದು, ಎಂಥವ್ರದ್ದು ಜಾಗ ಅಂತ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಒಬ್ಬೊಬ್ರು ಬರ್ತಾರೆ, ನಾಳೆ ನೀವು ಬರ್ಬೋದು ನಮ್ದು ಅಂತ. ನಾವು ಬಂದು ನಾವು ಯಾವತ್ತೂ ನಮ್ದು ಅಂತ ಹೇಳಿಲ್ಲ. ಯಾರು ಬಂದರು, ಅಣ್ಣ ನಾವು ದೇವಸ್ಥಾನ ಆಯ್ತಾನ, ಯಾವಾಗ ಹೇಳ್ತೀರ ಅವಾಗ ಎತ್ತಿರಣ, ಶೆಡ್ ಎತ್ತಿರೋ ಅಂದ್ರೆ ಅಣ್ಣ ಎತ್ಬಿಡ್ತೀರಣ, ಏ ದೇವಸ್ಥಾನ ಒಂದು ಬಿಡ್ರಿ ಆಯ್ತಾ ನಾನು ಬಿಡ್ತೀನಿ. ಎಲ್ಲರೂ ಹೇಳ್ಕೊಂಡು ಹೋಗೋರು. ಇವಾಗ ಅರ್ಧ ರಾತ್ರಿಯಲ್ಲಿ ಬಂದ್ಬಿಟ್ಟು ಈ ಸ್ಥಿತಿಗೆ ಮಾಡಿಕೊಟ್ಟು ಹೋಗ್ಬಿಡೋರು ಸರ್ ಎಲ್ಲರೂ ಸೇರಿಕೊಂಡು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚೇತನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೇತನ್, ಏನು 30 ವರ್ಷದ ಹಿಂದೆ ಈ ಜಾಗದಲ್ಲಿ ಆಸ್ಪತ್ರೆ ನಿರ್ಮಾಣಕ್ಕೆ ಜಾಗ ಬಿಟ್ಕೊಡಲಾಗಿತ್ತು, ಈಗ ಇದ್ದಕ್ಕಿದ್ದಂತೆ ಯಾಕೆ ಅಲ್ಲಿರೋ ದೇವಸ್ಥಾನ ಮತ್ತೆ ಚರ್ಚ್ ನ ಕೆಡವಲಾಗಿದೆ ಅಂತ? ಎಸ್ ಸಂಜೆ ಅಂತಂದ್ರೆ ಇದ್ರ ಬಗ್ಗೆ ಇವಾಗ ಆಲ್ರೆಡಿ ಒಂದು ಬಿಬಿಎಂಪಿ ಒಂದು ವಿತ್ ಪರ್ಮಿಷನ್ ಬಂದು ಒಂದು ನಿನ್ನೆ ಒಂದು ಈ ಜಾಗವನ್ನ ಕೆಡವಿದ್ದಾರೆ. ಅಂತಂದ್ರೆ ಈ ಜಾಗ ಅಸಲಿಗೆ ಯಾರಿಗೆ ಸೇರಿದೆ ಅನ್ನೋದು ಸಹ ಇನ್ನೂ ಸ್ಪಷ್ಟವಾಗಿಲ್ಲ. ಅಲ್ಲದೆ ಅಂದ್ರೆ ಆ ಜಾಗದ ಪಕ್ಕದಲ್ಲೇ ಒಂದು ಸ್ಲಮ್ ಬೋರ್ಡ್ ನಿವಾಸಿಗಳಿಗೆ ಒಂದು ಮನೆಯನ್ನು ಸಹ ಒಂದು ಕಟ್ಕೊಳ್ಳಲಾಗಿದೆ. ಇದಲ್ದಿರ ಈ ಒಂದು ಜಾಗ ಸರ್ಕಾರದ್ದು ಅಂತ ಸಹ ತಂದ್ಬಿಟ್ಟು ಸಹ ಹೇಳಲಾಗ್ತಾ ಇರುವಂತದ್ದು. ಆದರೆ ಆ ಒಂದು ಜಾಗದಲ್ಲಿ ದೇವಸ್ಥಾನ ಇತ್ತು, ಮತ್ತು ದೇವಸ್ಥಾನ ಮತ್ತು ಚರ್ಚ್ ಅಂದ್ರೆ ಎರಡು ಒಟ್ಟಿಗೆ ಇತ್ತು ಅಂತನ್ಬಿಟ್ಟು ಅಲ್ಲಿನ ಸ್ಥಳೀಯರ ಒಂದು ಆರೋಪ ಮಾಡ್ತಿರುವಂತದ್ದು. ಆದ್ರೆ ಇಲ್ಲಿ ಆ ಒಂದು ಜಾಗ ಅಸಲಿಗೆ ಯಾರ್ದು ಅನ್ನೋದ್ರಲ್ಲೇ ಆ ಒಂದು ಸ್ಥಳೀಯರಲ್ಲಿ ಕನ್ಫ್ಯೂಷನ್ಸ್ ಇದೆ. ಆದರೆ ನಿನ್ನೆ ನಡೆದಿದ್ದೆ ಹೈಡ್ರಾಮಾ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಬಿಎಂಪಿ ಅಧಿಕಾರಿಗಳು ಈ ಹಿಂದೆ ಸಹ ಸಾಕಷ್ಟು ಬಾರಿ ಒಂದು ಬಂದಿರ್ತಾರೆ, ಬಂದು ಒಂದು ಇನ್ಸ್ಪೆಕ್ಷನ್ ಮಾಡಿ ಹೋಗಿರ್ತಾರೆ ಈ ಒಂದು ಜಾಗದ ಕುರಿತಾದಂತದೆ. ಮತ್ತು ಅದೊಂದು ಆಸ್ಪತ್ರೆಗೆ ಒಂದು ಬಿಡಲಾಗಿದ್ದ ಜಾಗ ಅಂತ ಅನ್ಬಿಟ್ಟು ಸಹ ಹೇಳಲಾಗ್ತಾ ಇದೆ. ಆದ್ರೆ ಸ್ಥಳೀಯರೇ ವಿರೋಧ ಮಾಡ್ತಿದ್ರು ಅಲ್ಲಿನ ಏನ ಅಕ್ಕಪಕ್ಕದ ನಿವಾಸಿಗಳಿಗೆ ವಿರೋಧ.
ಹೇಳಲಾಗ್ತಾ ಇದೆ. ಆದ್ರೆ ನಿನ್ನೆ ನಡೆದಿದ್ದೇನಂತಂದ್ರೆ ರಾತ್ರೋರಾತ್ರಿ ಬಂದಿರ್ತಾರೆ ಸಾಕಷ್ಟು ಪೊಲೀಸ್ ಸೆಕ್ಯೂರಿಟಿ ಫೋರ್ಸ್ ಜೊತೆಗೆ ಒಂದು ಬಿಬಿಎಂಪಿ ಅಧಿಕಾರಿಗಳು ಬಂದು ಒಂದು ಜಾಗವನ್ನ ದೇವಸ್ಥಾನವನ್ನ ಒಂದು ತೆರವು ಮಾಡಿ ಹೋಗಿರುವಂತದ್ದು ಇದು ಅಲ್ಲಿನ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಈ ಒಂದು ಜಾಗದ 30 ವರ್ಷದಿಂದನೂ ಸಹ ದೇವಸ್ಥಾನ ಇತ್ತು ಅಂತ ಅಂದ್ಬಿಟ್ಟು ಅಲ್ಲಿನ ಸ್ಥಳೀಯರು ಹೇಳ್ತಾರೆ. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಬೇಕು ಬೇಕು ಅಂತಾನೆ ಅಲ್ಲಿನ ಸ್ಥಳೀಯರು ಕಟ್ಕೊಂಡಿದ್ದಾರೆ ದೇವಸ್ಥಾನ ಅಂತ ಅಂದ್ಬಿಟ್ಟು ಸಹ ಒಂದು ಆರೋಪವನ್ನ ಮಾಡ್ತಿರುವಂತದ್ದು. ಆದ್ರೆ ಸತ್ಯಾಸತ್ಯತೆಗಳು ಏನು ಅನ್ನೋದು ತನಿಖೆಯಿಂದಷ್ಟೇ ಗೊತ್ತಾಗ್ಬೇಕಾಗುತ್ತೆ. ಆದ್ರೆ ನಿನ್ನೆ ಒಂದು ನಡೆದಂತಹ ಹೈಡ್ರಾಮಾದಲ್ಲಿ ಹೈಡ್ರಾಮಾ ಏನಂದ್ರೆ ಸಾಕಷ್ಟು ಸ್ಥಳೀಯರ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಅಲ್ಲಿನ ಸ್ಥಳೀಯರು ಸಹ ನಾವು ಸಾಯೋದಕ್ಕೂ ಸಹ ಒಂದು ರೆಡಿ ಇದೀವಿ ಈ ಒಂದು ಜಾಗಕ್ಕೋಸ್ಕರ ಅನ್ನೋ ಒಂದು ಮಾತನ್ನು ಸಹ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಆಕ್ರೋಶ ಎಷ್ಟರ ಮಟ್ಟಿಗೆ ಅಂತಂದ್ರೆ ಐದೋನ್ ಠಾಣೆಗೆ ಸುಮಾರು 500 ಕ್ಕೂ ಹೆಚ್ಚು ಒಂದು ಸ್ಥಳೀಯರು ಅಲ್ಲಿನ ಏನು ಸ್ಲಂಬೋರ್ಡ್ ನಿವಾಸಿಗಳೇನಿದ್ದಾರೆ ಒಂದು ಗೆರವ್ ಮಾಡಿದ್ರು, ಸ್ಟೇಷನ್ಗೆ ಒಂದು ಮುತ್ತಿಗೆಯನ್ನು ಸಹ ಹಾಕಿದ ಒಂದು ಘಟನೆಯು ಸಹ ಒಂದು ನಡೆದಿರುವಂತದ್ದು. ಸಂಧ್ಯಾ ಚೇತನ್, ಏನು ರಾತ್ರೋರಾತ್ರಿ ಬಂದು ಈ ರೀತಿ ತೆರವು ಮಾಡೋದು ಎಷ್ಟು ಸರಿ ಅಂತ ಈ ಬಗ್ಗೆ ಅಲ್ಲಿನ ಸ್ಥಳೀಯರಿಗೆ ಏನಾದ್ರೂ ಮುಂಚೆನೆ ಇನ್ಫಾರ್ಮ್ ಮಾಡಲಾಗಿತ್ತಾ? ಎಷ್ಟು ಸಂಧ್ಯಾ, ಮುಂಚೆನೆ ಈ ಬಗ್ಗೆ ಸಾಕಷ್ಟು ಬಾರಿ ಇನ್ಫಾರ್ಮ್ ಸಹ ಮಾಡಿದ್ರು. ಆದ್ರೆ ಸ್ಥಳೀಯರು ಸಹಜವಾಗಿ ಯಾವುದೇ ಒಂದು ಬಿಬಿಎಂಪಿ ಅಧಿಕಾರಿಗಳು ಒಂದು ಜಾಗವನ್ನ ತೆರವು ಮಾಡ್ತೀವಿ, ಸರ್ಕಾರ ಒಂದು ಜಾಗವನ್ನ ಒತ್ತುವರಿ ಮಾಡ್ಕೋತೀವಿ ಅಂತ ಒಂದು ಸಂದರ್ಭದಲ್ಲಿ ಸ್ಥಳೀಯರ ಒಂದು ಗಲಾಟೆ ಮಾಡೋದು ಸರ್ವೇ ಸಾಮಾನ್ಯ ಆಗಿರುತ್ತೆ. ಹೀಗಾಗಿ ಈ ಹಿಂದೆಯೂ ಸಹ ಸಾಕಷ್ಟು ಬಾರಿ ಇನ್ಫಾರ್ಮೇಶನ್ ಕೊಟ್ಟಿದ್ರು ಸಹ ಪ್ರತಿ ಬಾರಿ ಗಲಾಟೆ ಆಗ್ತಾನೆ ಇತ್ತು. ಹೀಗಾಗಿ ನಿನ್ನೆಯೇ ಒಂದು ತಡರಾತ್ರಿ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಇದು ಸಹಜವಾಗಿ ಅಲ್ಲಿನ ಸ್ಥಳೀಯರ ಒಂದು ಆಕ್ರೋಶಕ್ಕೂ ಸಹ ಒಂದು ಕಾರಣ ಆಗಿದೆ. ಯಾವುದೇ ರೀತಿಯ ಪುರಾವೆಗಳಲ್ಲಿ ಅದಲ್ದಿರ ಇನ್ನೂ ಸಹ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಈಗಿದ್ರು ಸಹ ಬಿಬಿಎಂಪಿ ಅಧಿಕಾರಿಗಳು ಈ ರೀತಿ ದೌರ್ಜನ್ಯ ಎಸಗಿದ್ದಾರೆ, ಅದಲ್ದಿರ ಪೊಲೀಸರ ಮುಖಾಂತರ ನಮ್ಮ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಅಂತ ಅಂದ್ಬಿಟ್ಟು ಸ್ಥಳೀಯರ ಒಂದು ಆರೋಪವಾಗಿದೆ. ಆದ್ರೆ ಸತ್ಯಾಸತ್ಯತೆಗಳು ತನಿಖೆಯಿಂದಷ್ಟೇ ಗೊತ್ತಾಗ್ಬೇಕಾಗುತ್ತೆ. ಇದು ಸಂಧ್ಯಾ. ಓಕೆ ಚೇತನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.